ನಮಸ್ಕಾರ, ನಾನು ರಮೇಶ ಎಂ ಬಾಯಾರು. ಹಿಂದಿನ ವಿಡಿಯೋದಲ್ಲಿ ನಮ್ಮ ಶಿಕ್ಷಕರು ಹೇಗೆ ಸಮಾಜಕ್ಕೆ ಒಳ್ಳೆಯ ಹಿತಕರವಾದಂಥ ಕೆಲಸ ಮಾಡುವಲ್ಲಿ ಅವರ ಯೋಗದಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರದ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೆ ಮಾಡಿಕೊಂಡಿದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಅದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಒಂದು ತಾಯಿ ತನ್ನ ಒಂದು ಅಥವಾ ಎರಡು ಮಕ್ಕಳನ್ನು ಸಂಭಾಳಿಸಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅರೆ, ನಮ್ಮ ಶಿಕ್ಷಕ 40, 50, 60 ಮಕ್ಕಳನ್ನು ಯಾವ ತೊಂದರೆಯೂ ಆಗದ ರೀತಿಯಲ್ಲಿ, ಯಾವುದೇ ದೋಷಗಳು ಆಗದ ರೀತಿಯಲ್ಲಿ ಸಂಭಾಳಿಸುವಂಥ ಜವಾಬ್ದಾರಿ ಹೊರ್ತಾ ಇದ್ದಾರಲ್ಲ, ಅದು ಅತ್ಯಂತ ಶ್ರೇಷ್ಠವಾದಂಥ ನಿರ್ವಹಣೆ ಅಂತ ಹೇಳುವಂಥ ವಿಚಾರವನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ಶಾಲೆಗೆ ಹೋದಾಗ ನಮ್ಮ ಅಧ್ಯಾಪಕರ ಆಶಯ ಏನಿರ್ತದೆ ಅಂದರೆ, ಬೆಳಗ್ಗಿನ ಬೆಲ್ಲು ಮಕ್ಕಳಲ್ಲಿ ನಗು ತರಬೇಕು, ಸಂಜೆಯ ಬೆಲ್ ಮಕ್ಕಳಲ್ಲಿ ಅಳು ತರಬೇಕು. ಅಂದರೆ ಸಂಜೆ ಬೆಲ್ ಹೊಡೆದಾಗ ಮಕ್ಕಳು ಮನೆಗೆ ಹೋಗ್ಲಿಕ್ಕೆ ಅಳಬೇಕು. ಮನೆಗೆ ನನಗೂ, ನಾನು ಮನೆಗೆ ಹೋಗುವುದಿಲ್ಲ, ನಾನು ಶಾಲೆಯಲ್ಲೇ ಇರ್ತೇನೆ ಅಂತ ಹೇಳುವಂಥ ಒಂದು ಶಾಲೆಯ ವಾತಾವರಣವನ್ನು ಅತ್ಯಂತ ಇಷ್ಟವಾಗಿ ಪರಿವರ್ತನೆ ಮಾಡುವಲ್ಲಿ ನಮ್ಮ ಶಿಕ್ಷಕರು ಇವತ್ತು ಯಶಸ್ಸು ಕಾಣ್ತಾ ಇದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ ಬಹಳಷ್ಟು ಶಿಕ್ಷಕರು ಅಂತ ಹೇಳುವಂಥದ್ದು ನನ್ನ ವಿಚಾರ. ಅವರ ಮುಖ ನೋಡೋಣ. ನಮ್ಮ ಅಧ್ಯಾಪಕರು ಎಲ್ಲೂ ನಗು ಮುಖ ಬಿಟ್ಟು ಏನು ಗೊರಟು ಮುಖ ಅಥವಾ ಒರಟು ಮುಖದ ನಮ್ಮ ಅಧ್ಯಾಪಕರನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾಪಕರಲ್ಲಿ ಅಧ್ಯಾಪಕಿಯರಿರಲಿ ಅವರಲ್ಲಿ ನಗುಮುಖ, ಒಂದು ತಾಯಿ ಸಹಜವಾದ ಪಿತೃ ಸಹಜವಾದಂಥ ಮುಖ ಹೊತ್ತುಕೊಂಡೇ ಅವರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡ್ತಾರೆ, ವ್ಯವಹರಿಸ್ತಾರೆ ಅಂತ ಹೇಳುವಂಥದ್ದು ವಿಚಾರ. ಇಲ್ಲಿ ಒಂದು ಸಣ್ಣ ನಗು ಅಥವಾ ಸ್ಮೈಲ್ ಈಸ್ ಎ ಸಿಂಗಲ್ ಕರ್ವ್ ದ್ಯಾಟ್ ಮೇಕ್ಸ್ ಆಲ್ ಕರ್ವ್ ಸ್ಟ್ರೈಟ್ ಅಂತ ಹೇಳ್ತೇವೆ. ಏನೇ ಬೇರೆ ಬೇರೆ ಅಂಕು ಡೊಂಕುಗಳಿದ್ದು ಕೂಡ ಆ ಅಂಕು ಡೊಂಕುಗಳನ್ನು ಒಂದು ನಗುವಿಗೆ ಸರಿಪಡಿಸಬಲ್ಲಂತ ಒಂದು ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು ಅಧ್ಯಾಪಕ ಸಮಾಜ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡದು. ನಮ್ಮ ಸಮಾಜದ ಬೇರೆ ಬೇರೆ ವ್ಯವಸ್ಥೆಗಳು ಅಥವಾ ಸಮಾಜ ಜೀವನ ಅತ್ಯಂತ ನೆಮ್ಮದಿಯಿಂದ ಇರಬೇಕು ಅಂತಾದ್ರೆ ಅದಕ್ಕೆ ನಮ್ಮ ಅಧ್ಯಾಪಕರು ಮಾಡುವಂಥ ಪ್ರಾಮಾಣಿಕವಾದಂಥ ಕೆಲಸವೇ ಕಾರಣ ಅಂತ ಹೇಳುವಂಥದ್ದು ನಾವು ಖಂಡಿತವಾಗಿ ಒಪ್ಪಲೇಬೇಕಾಗ್ತದೆ. ಅಧ್ಯಾಪಕರ ಕಾರ್ಯಕ್ಷಮತೆ ಏನಿದೆ ಅದು ಅತ್ಯಂತ ಬಲಯುತವಾಗಿದೆ. ಅವರು ಶಾಲೆಯಲ್ಲಿ ಬೇರೆ ಬೇರೆ ಊಟದ ಕಾಮಗಾರಿಗಳಿರ್ಬೋದು, ಶಾಲೆಯ ಬಿಸಿ ಊಟದ ವ್ಯವಸ್ಥೆ ಇರ್ಬೋದು, ಕಟ್ಟಡ ಕಾಮಗಾರಿಗಳಿರ್ಬೋದು, ಹಾಗೆ ಬೇರೆ ಬೇರೆ ದಿನಾಚರಣೆಗಳಿರ್ಬೋದು, ವಾರ್ಷಿಕೋತ್ಸವಗಳಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನು ಜೋಡಿಸುವಂಥ ಹಲವು ಕೆಲಸಗಳ ಒತ್ತಡಗಳ ನಡುವೆ ಕೂಡ ತಮ್ಮ ಸಮಯದ ಬಹುಭಾಗವನ್ನು ಮಕ್ಕಳೊಂದಿಗೆ, ಮಕ್ಕಳ ಹಿತಕ್ಕಾಗಿ, ಮಕ್ಕಳ ಬೆಳವಣಿಗೆಗಾಗಿ, ಮಕ್ಕಳ ಹಿತಕ್ಕಾಗಿ, ಸಮಾಜ ಕಟ್ಟುವಂಥ ಕೆಲಸಕ್ಕಾಗಿ ಬಳಸ್ತಾ ಅರೆ ಅಂತ ಹೇಳುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ಒಂದು ಅವರ ಪರಿಶ್ರಮವಾಗಿದೆ. ಹಾಗೆ ಹಿಂದೆ ನಾವು ನೋಡಿದರೆ ನಮ್ಮ ಅಧ್ಯಾಪಕರು ಗುಡುಗಿದರೆ ಸರಕಾರಗಳೇ ಬೀಳ್ತಿದ್ವಂತೆ. ಆದರೆ ಇವತ್ತು ಅಧ್ಯಾಪಕ ಗುಡುಗಿದರೆ ಸರಕಾರ ಬೀಳುವುದಿಲ್ಲ, ಅಧ್ಯಾಪಕರೇ ಬೀಳ್ತಾರೆ. ಅಂದರೆ ಸಮಾಜ ಸ್ವಲ್ಪ ಮಟ್ಟಿಗೆ ನಮ್ಮ ಶಿಕ್ಷಕರ ಬಗ್ಗೆ ಗೌರವವನ್ನು ಕಡಿಮೆ ಮಾಡಿಕೊಂಡ ಪರಿಣಾಮವೂ ಅಲ್ಲ, ಶಿಕ್ಷಕರಲ್ಲಿ ಸಂಘಟನೆಯ ಕೊರತೆಯು ಒಂದು ಗೊತ್ತಾಗುವುದಿಲ್ಲ. ಶಿಕ್ಷಕರ ಸಂಘಟನೆಯನ್ನು ನಾವು ಪರಿಶೀಲನೆ ಮಾಡಿದರೆ ಅಲ್ಲಿ ಮುಖ್ಯೋಪಾಧ್ಯಾಯರ ಸಂಘ, ಸಹ ಶಿಕ್ಷಕರ ಸಂಘ, ವೃತ್ತಿ ಶಿಕ್ಷಕರ ಸಂಘ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಇನ್ನು ಜಾತ್ಯಾಧಾರಿತವಾದಂಥ ಶಿಕ್ಷಕರ ಸಂಘ, ಇನ್ನು ಬೇರೆ ಬೇರೆ ಶಿಕ್ಷಕರ ಸಂಘಟನೆಗಳು, ಸಂಘಟನೆ ಅಂತ ಏನು ನಾವು ಹೇಳ್ತೇವೆ ಅದು ವಿಘಟನೆಯಾಗಿ ಛಿದ್ರ ಛಿದ್ರವಾಗಿ ಏನು ಶಿಕ್ಷಕರಲ್ಲಿ ಒಂದು ಐಕ್ಯತೆ ಬೇಕೋ ಅವರ ಸಮಾಜ ಸೇವೆಯ ಯಶಸ್ಸಿನಲ್ಲಿ ಪೂರಕವಾಗಿ ನಿಲ್ಲುವಂತಹ ರೀತಿಯ ಸಹಕಾರಗಳು ಸರ್ಕಾರದಿಂದ ಸಾರ್ವಜನಿಕರಿಂದ ಬೇಕೋ ಅದಕ್ಕೆ ಅವರ ಸಂಘಟನೆಗಳು ಕೂಡ ಅತ್ಯಂತ ಬಲವಾಗಿರಬೇಕಾಗ್ತದೆ. ಅಂದರೆ ಇವತ್ತು ಬಲಶಾಲಿಯಾಗಿಲ್ಲ ಸಂಘಟನೆಗಳು ಅಂತ ಹೇಳುವಂಥದ್ದು ಅದು ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ, ಶಿಕ್ಷಕರ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಯಲ್ಲಿ ಅದು ದೊಡ್ಡದಾದಂಥ ಒಂದು ಊನವಾದಂಥ ಭಾಗ ಅಂತ ಹೇಳುವಂಥದ್ದು ನನಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಶಿಕ್ಷಕರ ಸಂಘಟನೆಗಳು ಬಲಿಬೇಕು, ಶಿಕ್ಷಕರ ವೃತ್ತಿ ಪರತೆಗೆ ಹೆಚ್ಚು ಪುಷ್ಟಿ ಕೊಡಬಲ್ಲಂಥ ಕೆಲಸಗಳನ್ನು ಕೂಡ ನಮ್ಮ ಇಲಾಖೆಗಳು ಕೂಡ ಮಾಡಬೇಕಾಗ್ತದೆ. ಶಿಕ್ಷಣ ಇಲಾಖೆ ಕೇವಲ ಶಿಕ್ಷಕರ ಮೇಲ್ತನಿಕೆ ಮಾಡುವ
ಶಿಕ್ಷಕರ ಮೂಲಕ ಅಂಕಿಅಂಶ ಮಾಹಿತಿಯನ್ನು ಸಂಗ್ರಹಿಸುವ ಅಷ್ಟಕ್ಕೆ ಸೀಮಿತಗೊಳ್ಳದೆ ಶಿಕ್ಷಕರ ಕಷ್ಟಗಳೇನಿದೆ, ಶಿಕ್ಷಕರ ಸಮಸ್ಯೆಗಳೇನಿದೆ, ಶಿಕ್ಷಕರ ಆಸೆ ಆಕಾಂಕ್ಷೆಗಳೇನಿದೆ, ಶಿಕ್ಷಕರಿಗೆ ಇರುವಂಥ ಅವಕಾಶಗಳು ಯಾವುವು, ಶಿಕ್ಷಕರ ಅಗತ್ಯಗಳು ಏನು, ಅವರಿಗೆ ಕೊಡಬೇಕಾದಂಥ ತರಬೇತಿಗಳೇನು, ಅವರ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡಲಿಕ್ಕೆ ನಮ್ಮ ಇಲಾಖೆ ಹೇಗೆ ಸಹಕರಿಸಬಹುದು, ಅವರ ಬದುಕಿನಲ್ಲಿ ಸಾಲ ಮಾಡದೆ ಯಾವುದೇ ಕಷ್ಟಗಳಿಲ್ಲದೆ ಯಾವುದೇ ಆರೋಗ್ಯಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಅವರ ಆರೋಗ್ಯವನ್ನು ಕಾಪಾಡುವುದು ಹೇಗೆ, ಈ ಎಲ್ಲ ನಿಟ್ಟಿನಲ್ಲಿ ಕೂಡ ನಮ್ಮ ಶಿಕ್ಷಣ ಇಲಾಖೆ ಸರ್ಕಾರ ಕೂಡ ನಿತ್ಯ ಗಮನ ಹರಿಸದೇ ಇದ್ದರೆ ಅದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕುಠಾರಪ್ರಾಯವಾದಂತಹ ಹೊಡೆತ ಆಗ್ತದೆ. ಅಂತಹ ಹೊಡೆತ ಅದೇನು ಮಾಡೀತು ಅಂತ ಹೇಳುವಂಥದ್ದು, ಅದರ ಸಂಭವಿಸಬಹುದಾದಂಥ ದುರಂತ ಏನು ಅಂತ ಹೇಳುವಂಥದ್ದು ನಾವು ಬಹಳ ಗಾಢವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಒಬ್ಬ ಶಿಕ್ಷಕ ಸೋತಾಗ ನಿಜವಾಗಿ ಒಬ್ಬ ಸೋಲುವುದಲ್ಲ, ಅವನ ಕೈ ಕೆಳಗಿನ ಹತ್ತಾರು ನೂರಾರು ವಿದ್ಯಾರ್ಥಿಗಳು ಸೋಲ್ತಾರೆ. ಅವರ ಬದುಕಿನ ಏನು ಚಿತ್ರಣ ಅದು ಸರಿಯಾದಂತಹ ರೂಪಕ್ಕೆ ಬಾರದೆ ಒಂದು ವಿಕೃತ ರೂಪಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಒಬ್ಬ ಶಿಕ್ಷಕ, ಇಬ್ಬ ಶಿಕ್ಷಕ, ಒಂದು ಹತ್ತಾರು ಶಿಕ್ಷಕರು ಕೂಡ ಇಲಾಖೆಯೊಳಗೆ ದಿನನಿತ್ಯ ಬೇರೆ ಬೇರೆ ಪೀಡನೆಗಳಿಗೆ ಬೇರೆ ಬೇರೆ ತೊಂದರೆಗಳಿಗೆ ಒಳಗಾಗ್ತಾ ಇದ್ದರೆ ಅದು ಶೈಕ್ಷಣಿಕ ವ್ಯವಸ್ಥೆಗೆ ಉಂಟಾಗಬಹುದಾದಂತಹ ಒಂದು ದೊಡ್ಡದಾದಂತಹ ಬಲವಾದಂತಹ ಹೊಡೆತ ಎಂಬುದನ್ನು ಪ್ರತಿಯೊಬ್ಬರು, ಕೇವಲ ಇಲಾಖೆ ಮಾತ್ರ ಅಲ್ಲ, ಸರಕಾರ, ಸಮಾಜ, ಸಾರ್ವಜನಿಕರು, ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಶಿಕ್ಷಕರ ಬಲವನ್ನು ಹೆಚ್ಚಿಸುವ ಮೂಲಕ ಸಮಾಜದ ಬಲವನ್ನು, ದೇಶದ ಬಲವನ್ನು ಹೆಚ್ಚಿಸುವಂತಹ ಒಂದು ಪ್ರಾಮಾಣಿಕವಾದಂತಹ ಚಿಂತನೆ ಪ್ರತಿಯೊಬ್ಬನಲ್ಲಿ ಪ್ರತಿ ಗಳಿಗೆ ಗಳಿಗೆ ಪ್ರತಿ ಕ್ಷಣ ಕ್ಷಣ ಕೂಡ ಉದ್ಭವಿಸುತ್ತಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಚಾರವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ತೆ.